ಅವರು ಎಲ್ಲಾ ಕಟಬಂಧನಲ್ಲೂ ಇದ್ದವ್ರೆ. ಇದನ್ನ ನಿನ್ನೆ ಇದಕ್ಕೆ ಉತ್ತರ ಕೊಟ್ಟೆ ನಾನು, ಜೆ ಡಿ ಎಸ್ ಅನ್ನ ಎಸ್ ತೆಗೆದು ಬಿಟ್ರೆ ಜೆ ಡಿ ಒಂದು ಉಳ್ಕೊಂಡ್ರೆ ಸರಿಯಾಗುತ್ತೆ. ಜಾಯಿಂಟ್ ಡೆವಲಪ್ಮೆಂಟ್ ಅವೆಲ್ಲ ಅವು, ಅದು ನಾವೆಲ್ಲ ಅದೇನ್ ಗೊತ್ತಾ, ಇದು ಹಚ್ಚುತ್ತಾ ಹೋಗುತ್ತೆ. ಬೇಡ ಸಾಕು. ಅದಕ್ಕೆಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಇದೆಲ್ಲ ಮಾಡಿರೋದು, ಅದೆಲ್ಲ ಕಾನೂನಿಗೆ ಹೋಗ್ಲಿ ಕೋರ್ಟ್. ಅದಕ್ಕೆ ನಾವು ಸಿಕ್ಕಾಕೊಂಡಿರೋದು, ಹೋಗಿ ಶರಾವತಿ ಅವರು ಲೈಟ್ ಕೊಟ್ಟು ದೀಪ ಕೊಟ್ಟು ಇವ್ರಿಗೆಲ್ಲ ನಾವು ಸಿಕ್ಕಾಕೊಂಡಿದ್ದೆ. ಅದಕ್ಕೆ ಹೇಳಿದ್ದು ಕಾನೂನಿದೆ. ಯಾವುದೇ ನೀವು ಯಾರ್ದಾರ ಮೇಲೆ ಅಪಾದನೆ ಮಾಡಬೇಕಾದ್ರೆ ಕಾನೂನಿದೆ, ಅದ್ರ ಮೇಲೆ ಹೋಗಿ ತಗೊಳ್ಳಿ, ಮೊರೆ ಹೋಗಿ. ಸುಮ್ಮನೆ ಹೇಳಿಕೆಗಳಿಂದ ಇದು ಉತ್ತರ ಬರೋದಿಲ್ಲ. ಯಾರಾದ್ರೂ ತಪ್ಪಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಕೋರ್ಟಲ್ಲಿ ಹಾಕಿ ಅವ್ರಿಗೆ ಶಿಕ್ಷೆ ಆಗಲಿ, ತಪ್ಪಾದ್ರೆ ಏನು ತಪ್ಪೇನಂತೆ. ಅದಕ್ಕೆ ಆ ಥರ ಮಾಡೋದು, ಆ ಥರ ಯೋಚನೆ ಮಾಡೋದು ಒಳ್ಳೆಯದು. ನಮ್ಮ ಸರ್ಕಾರ ಹೊಸದಾಗಿ ಬಂದಿದೆ, 50 ದಿವಸ ಆಗಿದೆ, ಇನ್ನೂ 50 ದಿವಸದಲ್ಲಿ ಬೇಕಾದ್ರೆ ಸಾಧನೆ ಮಾಡೋದಿದೆ. 100 ದಿವಸ ಮತ್ತೆ ನಿಮ್ಮ ಎದುರುಗಡೆ ಬರಬೇಕಲ್ಲ, ಅದನ್ನು ಮಾತಾಡೋದು ಸಾಧ್ಯಲ್ಲ. ಭೀಮಣ್ಣವ್ರೆ ತುಂಬ ಥ್ಯಾಂಕ್ಸ್. ಒಂದು ನಿಮಿಷ ಪೊನ್ನಣ್ಣವರು ಹೊರಟ್ರ ಅವರು ಭೀಮಮ್ಮ, ಸಾರಿ ಭೀಮಣ್ಣ, ಅದು ಬಾಮ ಅಂತ ಅಭ್ಯಾಸ ನಮಗೆ. ಭೀಮಣ್ಣ ಒಳಗ ಅಲ್ಲ, ನೀವು ಒಂದು 5 ನಿಮಿಷ ಬಂದ್ರೆ, ಅರ್ಜೆಂಟ್ ಇದ್ದೀರಾ ನೀವೇನಾದ್ರೂ? ಹಾ ಓಕೆ, ಅಲ್ಲ ಆಯ್ತಲ್ಲ ಅಷ್ಟೇ ಅಲ್ಲ. ಓಕೆ ಓಕೆ, ಅಲ್ಲ ನಾವು ನಮ್ದೊಂದು ಚಿಕ್ಕ ಮೀಟಿಂಗ್ ಇದೆ, ನಾವು ಮಾಡ್ಕೊಳ್ತೀವಿ. ಏನಿದು ಇಟ್ಟರೆ ಪರವಾಗಿಲ್ಲ, ಅಂತ ಸೀಕ್ರೆಟ್ ಏನಿಲ್ಲ. ಫಾಲೋ ಮಾಡಬೇಕು, ಹೀಗೆ ಬಿಡಂಗಿಲ್ಲ. ಪೊನ್ನಣ್ಣ ಅವರು ಎಲ್ಲಾ ಗಠಬಂಧನಲ್ಲೂ ಇದ್ದವ್ರೆ. ಇದನ್ನ ಬೇಡ. ನಿನ್ನೆ ಇದಕ್ಕೆ ಉತ್ತರ ಕೊಟ್ಟೆ ನಾನು, ಜೆ ಡಿ ಎಸ್ ಅನ್ನ ಎಸ್ ತೆಗೆದು ಬಿಟ್ರೆ ಜೆ ಡಿ ಒಂದು ಉಳ್ಕೊಂಡ್ರೆ ಸರಿಯಾಗುತ್ತೆ. ಜಾಯಿಂಟ್ ಡೆವಲಪ್ಮೆಂಟ್ ಅವೆಲ್ಲ ಅವು, ಅದು ನಾವೆಲ್ಲ ಅದೇನ್ ಗೊತ್ತಾ, ಇದು ಹಚ್ಚುತ್ತಾ ಹೋಗುತ್ತೆ. ಬೇಡ ಸಾಕು. ಅದಕ್ಕೆಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಇದೆಲ್ಲ ಮಾಡಿರೋದು, ಅದೆಲ್ಲ ಕಾನೂನಿಗೆ ಹೋಗ್ಲಿ ಕೋರ್ಟ್. ಅದಕ್ಕೆ ನಾವು ಸಿಕ್ಕಾಕೊಂಡಿರೋದು, ಹೋಗಿ ಶರಾವತಿ ಅವರು ಲೈಟ್ ಕೊಟ್ಟು ದೀಪ ಕೊಟ್ಟು ಇವ್ರಿಗೆಲ್ಲ ನಾವು ಸಿಕ್ಕಾಕೊಂಡಿದ್ದೆ. ಅದಕ್ಕೆ ಹೇಳಿದ್ದು ಕಾನೂನಿದೆ. ಯಾವುದೇ ನೀವು ಯಾರ್ದಾರ ಮೇಲೆ ಅಪಾದನೆ ಮಾಡಬೇಕಾದ್ರೆ ಕಾನೂನಿದೆ, ಅದ್ರ ಮೇಲೆ ಹೋಗಿ ತಗೊಳ್ಳಿ, ಮೊರೆ ಹೋಗಿ. ಸುಮ್ಮನೆ ಹೇಳಿಕೆಗಳಿಂದ ಇದು ಉತ್ತರ ಬರೋದಿಲ್ಲ. ಯಾರಾದ್ರೂ ತಪ್ಪಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಕೋರ್ಟಲ್ಲಿ ಹಾಕಿ ಅವ್ರಿಗೆ ಶಿಕ್ಷೆ ಆಗಲಿ, ತಪ್ಪಾದ್ರೆ ಏನು ತಪ್ಪೇನಂತೆ. ಅದಕ್ಕೆ ಆ ಥರ ಮಾಡೋದು, ಆ ಥರ ಯೋಚನೆ ಮಾಡೋದು ಒಳ್ಳೆಯದು. ನಮ್ಮ ಸರ್ಕಾರ ಹೊಸದಾಗಿ ಬಂದಿದೆ, 50 ದಿವಸ ಆಗಿದೆ, ಇನ್ನೂ 50 ದಿವಸದಲ್ಲಿ ಬೇಕಾದ್ರೆ ಸಾಧನೆ ಮಾಡೋದಿದೆ. 100 ದಿವಸ ಮತ್ತೆ ನಿಮ್ಮ ಎದುರುಗಡೆ ಬರಬೇಕಲ್ಲ, ಅದನ್ನು ಮಾತಾಡೋದು ಸಾಧ್ಯಲ್ಲ. ಭೀಮಣ್ಣವ್ರೆ ತುಂಬ ಥ್ಯಾಂಕ್ಸ್. ನಾನಲ್ಲ, ಒಂದು ನಿಮಿಷ ಪೊನ್ನಣ್ಣವರು ಹೊರಟ್ರ. ಅವರು ಭೀಮಮ್ಮ, ಸಾರಿ ಭೀಮಣ್ಣ, ಅದು ಬಾಮ ಅಂತ ಅಭ್ಯಾಸ ನಮಗೆ. ಭೀಮಣ್ಣ ಒಳಗ ಅಲ್ಲ, ನೀವು ಒಂದು 5 ನಿಮಿಷ ಬಂದ್ರೆ, ಅರ್ಜೆಂಟ್ ಇದ್ದೀರಾ ನೀವೇನಾದ್ರೂ? ಹಾ ಓಕೆ, ಅಲ್ಲ ಆಯ್ತಲ್ಲ ಅಷ್ಟೇ ಅಲ್ಲ. ಓಕೆ ಓಕೆ, ಅಲ್ಲ ನಾವು ನಮ್ದೊಂದು ಚಿಕ್ಕ ಮೀಟಿಂಗ್ ಇದೆ, ನಾವು ಮಾಡ್ಕೊಳ್ತೀವಿ. ಏನಿದು ಇಟ್ಟರೆ ಪರವಾಗಿಲ್ಲ, ಅಂತ ಸೀಕ್ರೆಟ್ ಏನಿಲ್ಲ. ಸರ್